ನಮಸ್ಕಾರ ವೀಕ್ಷಕರೆ, ನೀವು ನೋಡ್ತಾ ಇದ್ದೀರಾ ಜೀ ಕನ್ನಡ ನ್ಯೂಸ್ ಡಿಜಿಟಲ್. ನಾನು ಇವತ್ತು ಎಂ ಜಿ ರೋಡ್ನಲ್ಲಿರುವಂತಹ ಯುಟಿಲಿಟಿ ಬಿಲ್ಡಿಂಗ್ಗೆ ಬಂದಿದ್ದೀನಿ. ಇಲ್ಲಿ ಒಂದು ಅದ್ಭುತವಾದಂತಹ ಶಾಪ್ ಅಂತಲೇ ಹೇಳ್ಬೋದು. ರಾಜಸ್ಥಾನಿ ಸ್ಪೆಷಲ್ ಆಗಿ, ರಾಜಸ್ಥಾನಿಯಲ್ಲಿ ಸ್ಪೆಷಲ್ ಆಗಿರುವಂತಹ ಒಂದು ಅದ್ಭುತವಾದಂತಹ ಕಲಾಕೃತಿಗಳು ಇಲ್ಲಿ ಸಿಗುತ್ತವೆ. ಇದರ ಶಾಪ್ ಹೆಸರು ರಾಜಸ್ಥಾನ್ ಎಂಪೋರಿಯಂ ಆ್ಯಂಡ್ ಹ್ಯಾಂಡಿಕ್ರಾಫ್ಟ್ಸ್. ಹಾಗಾದರೆ ಬನ್ನಿ, ಒಳಗಡೆ ಯಾವ್ಯಾವ ರೀತಿಯಾದಂತಹ ಐಟಮ್ಸ್ಗಳನ್ನು ನಾವು ನೋಡಬಹುದು ಅಂತ. ನಮ್ಮ ಮುಂದೆ ಈಗ ಈ ಅಂಗಡಿಯ ಮಾಲೀಕರು ಇದ್ದಾರೆ, ಅವರ ಬಳಿ ಕೆಲವೊಂದಷ್ಟು ಈ ಅಂಗಡಿಯ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಬನ್ನಿ. ನಮಸ್ತೆ ಸರ್. ನಮಸ್ತೆ. ನಿಮ್ಮ ಹೆಸರು? ಮನೋಹರ್ ಲಾಲ್. ಮನೋಹರ್ ಲಾಲ್, ನೀವು ಊರು? ಬೆಂಗಳೂರು. ರಾಜಸ್ಥಾನ್, ಜೋಧ್ಪುರ್. ಓಕೆ. ರಾಜಸ್ಥಾನದಲ್ಲಿ ಇಂದ ಬೆಂಗಳೂರಿಗೆ ಬಂದಿದ್ದೀರಾ? ಎಷ್ಟು ವರ್ಷದಿಂದ ಇಲ್ಲ ಇದ್ದೀರಾ? 50 ಇಯರ್ಸ್. 50 ವರ್ಷದಿಂದ ಬೆಂಗಳೂರಲ್ಲೇ ಇದ್ದೀರಾ. ಸೊ ರಾಜಸ್ಥಾನದಲ್ಲಿ ಇರುವಂತಹ ಒಂದು ಸ್ಪೆಷಲ್ ಆಗಿರುವಂತಹ ಆಟಿಕೆ ಸಾಮಾನು ಮತ್ತೆ ಕೆಲವೊಂದಷ್ಟು ಡೆಕೋರೇಟಿವ್ ಐಟಮ್ಸು, ಅಲಂಕಾರಿಕ ವಸ್ತುಗಳು, ಜ್ಯುವೆಲರೀಸ್ ಎಲ್ಲ ನೀವು ಮಾರಾಟ ಮಾಡ್ತಾ ಇದ್ದೀರಾ. ಸುಮಾರು ಎಷ್ಟು ಸಮಯದ ಕಾಲ ಇಂದ ಈ ಒಂದು ಉದ್ಯೋಗನ ಶುರು ಮಾಡಿದ್ದೀರಾ? ಇದು 1976. ಓಕೆ, ಫೈನ್. ನಿಮ್ಮಲ್ಲಿ ಯಾವ ವಿಶೇಷವಾದಂತಹ ಪ್ರಾಡಕ್ಟ್ಸ್ಗಳು ರಾಜಸ್ಥಾನದ್ದು ಅಂದರೆ ಹೇಗೆ? ರಾಜಸ್ಥಾನದ ಒಂದು ಫೇಮಸ್ ಬೊಂಬೆಗಳು ಅಂತಾನೆ ಹೇಳಬಹುದು ಇದು. ಇದ್ರ ಬಗ್ಗೆ ನಮ್ಮ ಅಂಗಡಿ ಮಾಲೀಕರು ಹೇಳ್ತಾರೆ, ಕೇಳೋಣ ಬನ್ನಿ. ಇದು ಚಿಕ್ಕದು ಬರ್ತಾರೆ, ದೊಡ್ಡದು ಬರ್ತಾರೆ, ಎಲ್ಲ ಡಿಫ್ರೆಂಟ್ ಕಲರ್ ಬರ್ತಾರೆ. ಇದು ಹ್ಯಾಂಡ್ ಮೇಡ್ ಪಪೆಟ್ಸ್ ವಿತ್ ರಾಜಸ್ಥಾನ್ ಮ್ಯೂಸಿಕ್ ಬರ್ತಾರೆ, ಇದು ಡಾನ್ಸಿಂಗ್ ಮಾಡ್ತಾರೆ. ಓಕೆ ಓಕೆ, ತುಂಬಾ ಚೆನ್ನಾಗಿದೆ ಸರ್. ಜ್ಯುವೆಲರೀಸ್ಗಳನ್ನು ನೋಡಬಹುದು ವೀಕ್ಷಕರೆ, ಇಲ್ಲಿ ಸಾಕಷ್ಟು ರೀತಿಯಾದಂತಹ ಜ್ಯುವೆಲರೀಸ್ಗಳಿದೆ. ನಾನು ಕೂಡ ಒಂದು ಜಪಮಾಲೆ ಅಂತ, ಇದು ಇದು ಜಪಮಾಲ ಟೈಮ್ ಆಫ್ ಫೆಸ್ಟಿವಲ್ ದೇ ಯೂಸ್ ಪ್ರೇಸ್ ಮಾಡ್ತಾರೆ ಆನ್ ಪ್ಯೂರ್ ಜೆಮ್ ಸ್ಟೋನ್ ಮೇಡ್ ಔಟ್ ಆಫ್ ಟೈಗರ್ ಐ ನಾರ್ತ್ ದ್ವಾರ ರಾಜಸ್ಥಾನಲ್ಲಿ ಅಲ್ಲಿ ಮಾಡ್ತಾರೆ. ಕಂಪ್ಲೀಟ್ ಸ್ಟೋನ್ ಮಖಾನ ಸ್ಟೋನ್, ಇದು ಫುಲ್ ಕಾವಿಂಗ್ ಮಖಾನ ಸ್ಟೋನಿಂದ ಮಾಡುವಂಥದ್ದು, ಫುಲ್ ಸ್ಟೋನೇ ಮಾಡ್ತಾ ಇದ್ದಾರೆ. ಓಕೆ ಓಕೆ, ಇವೆಲ್ಲನೂ ಅದೇ ಥರದ ಮಾಡೆಲ್ಗಳ ಇದು ಇವೆಲ್ಲ ಇಲ್ಲೇ ಪ್ಲೇಸ್ ಒರಿಜಿನಲ್ ಸ್ಟೋನ್ ಟರ್ಕೈಸ್ ಕೊರಲ್ ಮೂಂಗ ಎಲ್ಲ ಸ್ಟೋನ್ ಒರಿಜಿನಲ್ ಕಲ್ಲಿನಿಂದ ಮಾಡಿರುವಂತಹ ಒಂದು ಪ್ಲೇಟ್. ಇದನ್ನ ಅಲಂಕಾರಿಕ ವಸ್ತುಗಳಾಗಿ ಇವಾಗ ತಾಜ್ ಮಹಲ್ಗೆ ಡಿಫ್ರೆಂಟ್ ಟೈಪ್ ಇಲ್ಲ ಇದು ಮಾಡ್ತಾರೆ. ತುಂಬಾ ಚೆನ್ನಾಗಿದೆ ಸರ್. ಇವೆಲ್ಲ ಏನು? ಇದು ಲಿಂಗಂ. ಲಿಂಗ ಲಿಂಗಂ ಪೂಜಾ ಶಿವಲಿಂಗ. ಓಕೆ ಓಕೆ, ತುಂಬಾ ಹೆವಿ ಇದೆ ಅನ್ಸುತ್ತೆ. ಸಿಂಗಲ್ ಪೀಸ್ ಸ್ಟೋನ್ ಅಲ್ಲಿ ಮಾಡಿದ್ರು. ಓಕೆ ನೋಡಿ, ಇಲ್ಲಿ ವುಡ್ ಐಟಮ್ಸ್ಗಳು ಇವೆ ಡೆಕೋರೇಷನ್ಗೆ, ತುಂಬಾ ಸುಂದರವಾಗಿದೆ ವೀಕ್ಷಕರೆ. ಒಳ್ಳೊಳ್ಳೆ ರೀತಿಯಾದಂತಹ ಫೇಮಸ್ ಪೇಂಟಿಂಗ್ಗಳು, ಮಾರ್ಬಲ್ ಕಲ್ಲಿನಿಂದ ಮಾಡಿರುವಂತಹ ಸಾಕಷ್ಟು ರೀತಿಯಾದಂತಹ ಆನೆಗಳಿರ್ಬಹುದು. ಬೆಲ್ ಬಂದಿದೆ, ಮೆಡಿಟೇಷನ್ ಮಾಡಿದೆ. ಓ ಸೌಂಡ್ ಬರ್ತಾ ಫುಲ್ ಮೆಡಿಟೇಷನ್. ಸೂಪರ್ ಸೂಪರ್, ವೆರಿ ನೈಸ್.
box ಇದಕ್ಕೆ ಬದಾಮ್ ಪಿಸ್ತಾ ಅಖ್ರೋಟ್ ಎಲ್ಲ ಹಾಕಬೇಕು. ಫೆಸ್ಟಿವಲ್ ಟೈಮ್ ಮದುವೆಗೆ ಓಪನಿಂಗ್ ಸೆರೆಮನಿಗೆ ಎಲ್ಲ ತಗೊಂಡು ಹೋಗ್ತಾರೆ. ಇದು ಹ್ಯಾಂಡ್ಮೇಡ್ ಪೇಂಟಿಂಗ್ ಕಂಪ್ಲೀಟ್ಲಿ ಆನ್ ಸಿಲ್ಕ್ ಕ್ಲಾತ್ ಆಯಿಲ್ ಪೇಂಟಿಂಗ್ ಮಾಡಿದೆ. ಓಕೆ, ಸಿಲ್ಕ್ ಬಟ್ಟೆಯಲ್ಲಿ ಆಯಿಲ್ ಪೇಂಟಿಂಗ್ ಮಾಡಿದೆ. ಒಂದು ಪೇಂಟಿಂಗ್. ಈ ಸ್ಟೋನ್ಗಳೆಲ್ಲ ಸೆಮಿ ಪ್ರೊಸೆಸ್ ಸ್ಟೋನ್. ಓಕೆ, ಸೆಮಿ ಪ್ರೊಸೆಸ್ಡ್ ಸ್ಟೋನ್ಗಳು. ಓಕೆ, ಇಲ್ಲಿ ನಾವು ರಾಜಸ್ಥಾನದಲ್ಲಿ ಸಿಗುವಂತಹ ಒಂದು ಫೇಮಸ್ ಸೀರೆಗಳನ್ನು ಕೂಡ ನೋಡಬಹುದು ವೀಕ್ಷಕರೇ. ನೋಡಿ ಕಲರಿಂಗ್ ಹೇಗಿದೆ ಅಂತ. ಹ್ಯಾಂಡ್ಮೇಡ್ ಕಲರ್ಸ್, ಅವರ ಕೈಯಲ್ಲಿ ಮಾಡಿರುವಂತಹ ಒಂದು ಸಾರಿ. ರಾಜಸ್ಥಾನದ ಹಳ್ಳಿಯಲ್ಲಿನ ಹೆಣ್ಣು ಮಕ್ಕಳು ಮಾಡುವಂತಹ ಒಂದು ಕಲೆ ಇದು. ಇದನ್ನ ಗೋಡೆಗಳಿಗೆ ನೇತು ಹಾಕೋದಕ್ಕೆ ಅಂತ ಬಳಸುವಂತಹ ಒಂದು ವಸ್ತು. ನೋಡಿ ಇದರ ಕೈಯಿಂದ ಮಾಡಿರುವಂತಹ ಒಂದು ಕಲೆ ಇದು. ಎಂಬ್ರಾಯ್ಡ್ರಿ ವರ್ಕ್ ಗಳಿರಬಹುದು. ನೋಡಿ ಎಷ್ಟು ರೀತಿಯಾದಂತಹ ಕಲರ್ ಕಾಂಬಿನೇಷನ್, ಎಷ್ಟು ವೆರೈಟಿಗಳು ಇಲ್ಲಿ ಇದೆ ಅಂತ ನೋಡಿ. ಇನ್ನೊಂದು ತೋರಿಸ್ತಾ ಇದ್ದಾರೆ. ಎಲ್ಲ ಸ್ಟೋನ್ ಅನ್ನ ಬಳಸಿ ಸುಂದರವಾಗಿ ಮಾಡಿದ್ದಾರೆ ಇದನ್ನ. ಎಸ್, ಇದು ಲಂಬಾಣಿ ರಾಜಸ್ಥಾನಿ ಡ್ರೆಸ್ಸಸ್. ನಾವೆಲ್ಲ ನೋಡಿರ್ತೀವಿ, ಆದರೆ ಎಲ್ಲಿ ಸಿಗುತ್ತೆ ಅಂತ ಸಾಕಷ್ಟು ಜನರಿಗೆ ಪರಿಚಯ ಇರಲ್ಲ. ನೋಡಿ ಇದು ಲಂಬಾಣಿ ರಾಜಸ್ಥಾನಿ ಡ್ರೆಸ್ಸಸ್, ಇಲ್ಲಿ ಸಿಗುತ್ತೆ. ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಕಾರ್ಫ್ಗಳನ್ನು ನಾವು ಇಲ್ಲಿ ನೋಡಬಹುದು. ಇದು ಕೂಡ ರಾಜಸ್ಥಾನದಲ್ಲಿ ಮ್ಯಾನುಫ್ಯಾಕ್ಚರ್ ಆಗುವಂತಹ ಒಂದು ಸುಂದರವಾದಂತಹ, ಅದರ ಡಿಸೈನ್ ಪ್ರತಿಯೊಂದು ಕೂಡ ರಾಜಸ್ಥಾನದಲ್ಲಿ ಫೇಮಸ್ ಆಗಿರುವಂಥದ್ದು. ಎಸ್, ಇದು ಓಲ್ಡ್ ಸ್ಟ್ಯಾಂಪ್ ಪೇಪರ್ ಮೇಲೆ ಮಾಡಿರುವಂತಹ ಒಂದು ಚಿತ್ರಕಲೆ. ವೀಕ್ಷಕರೇ ನೋಡಿ, ಇದು ರಾಜಸ್ಥಾನದಲ್ಲಿ ಇರುವಂತಹ ಒಂದು ಓಲ್ಡ್ ಸ್ಟ್ಯಾಂಪ್ ನಲ್ಲಿ ಮಾಡಿರುವಂತಹ ಚಿತ್ರಕಲೆ. ಗಣೇಶ, ಎಲಿಫೆಂಟ್, ಕುದುರೆಗಳು, ಹೀಗೆ ಆನೆ, ಕುದುರೆ, ಗಣೇಶನ ಕೆಲವೊಂದಷ್ಟು ಅದ್ಭುತವಾದಂತಹ ಚಿತ್ರಗಳನ್ನ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಓಕೆ, ಇದು ರಾಜಸ್ಥಾನದಲ್ಲಿ ಫೇಮಸ್ ಆಗಿರುವಂತಹ ಮೊಘಲ್ ಲವ್ ಪೇಂಟಿಂಗ್. ಇದನ್ನ ಬಟ್ಟೆಯಲ್ಲಿ ಮಾಡಿರುವಂತದ್ದು. ರಿಯಲ್ ಗೋಲ್ಡ್ ಅನ್ನ ಬಳಸಿದ್ದಾರೆ ಈ ಪೇಂಟ್ ಅನ್ನ ಮಾಡೋದಕ್ಕೆ. ನೋಡಿ ಎಷ್ಟು ಸುಂದರವಾಗಿದೆ, ಎಷ್ಟು ರಿಯಲಿಸ್ಟಿಕ್ ಆಗಿ ಬಂದಿದೆ ಅಂತ. ತುಂಬಾನೇ ಸುಂದರವಾಗಿದೆ. ನೀವು ರಾಜಸ್ಥಾನಿಯ ಒಂದು ಫೇಮಸ್ ಪೇಂಟಿಂಗ್ ಅನ್ನ ಪರ್ಚೇಸ್ ಮಾಡಬೇಕು ಅಂದ್ರೆ ಖಂಡಿತವಾಗಿಯೂ ನೀವು ಈ ಸ್ಟೋರ್ನ ಖಂಡಿತವಾಗಿಯೂ ಒಂದ್ಸಲ ಬರಬೇಕು ವೀಕ್ಷಕರೇ. ತುಂಬಾನೇ ಸುಂದರವಾಗಿದೆ. ನೋಡಬಹುದು, ವುಡ್ ಐಟಮ್ಸ್ ಇರಬಹುದು, ಮಾರ್ಬಲ್ ಐಟಮ್ಸ್ಗಳಿರಬಹುದು, ಪ್ರತಿಯೊಂದು ಕೂಡ ತುಂಬಾನೇ ಒಂದಕ್ಕಿಂತ ಒಂದು ಸುಂದರವಾಗಿದೆ. The elephant made out of white cedar. Okay. The wood, white cedar, it was a hosa wood bandhile, and the hand carving. Hand. And the one bandhile, elephant inside elephant. Nori. ಇದರ ಒಳಗಡೆ ಇನ್ನೊಂದು ಎಲಿಫೆಂಟ್ ಇದೆ. ಎಲಿಫೆಂಟ್ ಇದೆ. ಓಕೆ, ನೋಡಿ ಇದೊಂದು ಅದ್ಭುತವಾದಂತಹ ಕಲೆ ಅನ್ಬಹುದು ವೀಕ್ಷಕರೇ. ಆನೆಯ ಒಳಗಡೆ ಇನ್ನೊಂದು ಆನೆ. ಎಸ್, ಇಲ್ಲಿ ಮಿನಿಸ್ಟರ್ಗಳು ಕೂಡ ಈ ಒಂದು ಅಂಗಡಿಗೆ ಬಂದು ಪರ್ಚೇಸ್ ಮಾಡಿದ್ದಾರೆ. ಅವರು ಸಿಗ್ನೇಚರ್ ಹಾಕಿ ಹೋಗಿರುವಂತಹದ್ದು, ಅವರು ತಗೊಂಡಿರುವಂತಹ ಬಿಲ್ಗಳು, ದಾಖಲೆಗಳನ್ನ ಇಲ್ಲಿ ನಮ್ಮ ಅಂಗಡಿ ಮಾಲೀಕರು ತೋರಿಸ್ತಾ ಇದ್ದಾರೆ. ನೋಡಿ ದೊಡ್ಡ ದೊಡ್ಡ ಮಿನಿಸ್ಟರ್ಗಳು ಕೂಡ ಈ ಅಂಗಡಿಗೆ ಬಂದು ಸಾಕಷ್ಟು ರೀತಿಯಾದಂತಹ ಈ ರಾಜಸ್ಥಾನಿ ಫೇಮಸ್ ವಸ್ತುಗಳನ್ನ ಪರ್ಚೇಸ್ ಮಾಡಿ ಹೋಗ್ತಾ ಇದ್ದಾರೆ. ನೀವು ನೋಡಬಹುದು ಇಲ್ಲಿ ದಾಖಲೆಗಳನ್ನ ನಾವು ತೋರಿಸ್ತಾನೆ ಇದ್ದೀವಿ. ತುಂಬಾನೇ ಚೆನ್ನಾಗಿದೆ ಪ್ರತಿಯೊಂದು ಕಲೆಕ್ಷನ್ಸ್ಗಳು ಕೂಡ. ಇದು ಕ್ರಿಸ್ಟಲ್ ರಾ ಸ್ಟೋನ್ಗಳು. ಇದರಿಂದಾನೇ ಇವರು ವಿಗ್ರಹಗಳನ್ನು ಇರಬಹುದು, ಅಷ್ಟೇ ಅಲ್ಲ ಉಂಗುರಗಳನ್ನು ಮಾಡುವಂಥದ್ದು, ಸ್ಟೋನ್ ಒರಿಜಿನಲ್ ಸ್ಟೋನ್ ಉಂಗುರ, ಹರಳು ಉಂಗುರ ಅಂತ ಹೇಳ್ತೀವಿ, ಇದೆಲ್ಲ ಮಾಡೋದು ಕೂಡ ಈ ಥರದ ಒಂದು ರಾ ಸ್ಟೋನ್ಗಳು ಅಂತ ಇರುತ್ತೆ ವೀಕ್ಷಕರೇ. ನೋಡಿ ಇವರು ರಾ ಸ್ಟೋನ್ಗಳನ್ನು ಕೂಡ ಅವ್ರ ಬಳಿ ಇಟ್ಕೊಂಡಿದ್ದಾರೆ. ಇದ್ರ ಮೂಲಕ ಅವರು ಎಲ್ಲ ರೀತಿಯಾದಂಥ ಈ ಒಂದು ಕಲಾಕೃತಿನ ಅವರೇ ಮಾಡ್ತಾರೆ. ಎಸ್, ನಿಮ್ಗೇನಾದರೂ ಶೋಕೇಸ್ ಮಾಡಬೇಕು, ಮನೆಯಲ್ಲಿ ಅಂದವಾಗಿ ಕಾಣೋದಕ್ಕೆ ಬೊಂಬೆಗಳ ಪ್ರದರ್ಶನಗಳನ್ನು ಮಾಡಬೇಕು ಅಂತ ಇದ್ದರೆ ಇವರನ್ನು ನೀವು ಸಂಪರ್ಕಿಸಬಹುದು. ನೋಡಿ ಇದರಲ್ಲಿ ವೀಲ್ ಶೋಕೇಸ್ ಅಂತ ಮಾಡಿದ್ದಾರೆ. ಅದರಲ್ಲಿ ಎಷ್ಟು ವಿವಿಧ ರೀತಿಯಾದಂತಹ ಬೊಂಬೆಗಳನ್ನು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ, ಎಷ್ಟು ಸುಂದರವಾಗಿ ಕಾಣುತ್ತೆ. ಇದರ ಸುತ್ತಲೂ ಆ ವೀಲಿನ ಕೆಲವೊಂದಿಷ್ಟು ಡಿಸೈನ್ಸ್ಗಳನ್ನು ನೋಡಿ, ಎಷ್ಟು ಚೆನ್ನಾಗಿ ಫಿನಿಷಿಂಗ್ ಬಂದಿದೆ ಅಂತ. ತುಂಬಾ ಸುಂದರವಾಗಿದೆ, ಎಷ್ಟು ಶೈನಿಂಗ್ ಆಗಿದೆ ನೋಡಿ. ಇವಾಗ ನಾನು ಕೈಯಲ್ಲಿ ಹಿಡಿದುಕೊಂಡಿರುವಂತಹ ನವಿಲು, ಈ ಒಂದು ನವಿಲಿನ ಸ್ಪೆಷಾಲಿಟಿ ಅಂದರೆ ಇದನ್ನು ಕೂಡ ಕೈಯಲ್ಲಿ ಚಿತ್ರ ಬಿಡಿಸಿ ಬಣ್ಣ ಬಳಿದಿರುವಂಥದ್ದು. ಎಸ್, ನೋಡಿ ಇದರ
ಈ ನವಿಲಿನ ಕೆಲವೊಂದಷ್ಟು ಈ ಸುಂದರವಾದಂತಹ ಸಣ್ಣದಾಗಿ ಬಿಡಿಸಿರುವಂತಹ ಕೆಲವೊಂದಷ್ಟು ಡಿಸೈನ್ಸ್ಗಳನ್ನು ನೀವು ಗಮನಿಸಬಹುದು ವೀಕ್ಷಕರೇ. ಎಷ್ಟು ಒಂದು ಶ್ರಮ ವಹಿಸಿ ಎಷ್ಟು ಸಮಯವನ್ನು ತೆಗೆದುಕೊಂಡು ಮಾಡಿದ್ದಾರೆ ಅನ್ನುವಂಥದ್ದು. ಎಸ್, ಡ್ರೈ ಫ್ರೂಟ್ ಬಾಕ್ಸ್ ಅಂತ ಇರುತ್ತೆ, ನಿಮಗೆಲ್ಲ ಗೊತ್ತಿರುತ್ತೆ. ಅದರಲ್ಲಿ ಗಿಫ್ಟ್ ಕೊಡೋದಕ್ಕೆ, ಮನೆಗಳಿಗೆ ಹೋಗಬೇಕಾದ್ರೆ, ರಿಲೇಟಿವ್ಸ್ ಮನೆಗಳಿಗೆ ಹೋಗಬೇಕಾದ್ರೆ ನಾವು ಆ ಡ್ರೈ ಫ್ರೂಟ್ಸ್ಗಳನ್ನು ಹಾಕ್ಕೊಂಡು ತೊಗೊಂಡು ಹೋಗೋದಕ್ಕೆ, ಶೋಕೇಸ್ ಮಾಡೋದಕ್ಕೆ ಇರುವಂತಹ ಒಂದು ಸುಂದರವಾದಂತಹ ಬಾಕ್ಸ್ಗಳು. ಇನ್ನು ಹ್ಯಾಂಡ್ ಕ್ರಾಫ್ಟೆಡ್ ಪರ್ಸ್ಗಳು, ಕೈಯಿಂದ ಮಾಡಿರುವಂತಹ ಸುಂದರವಾದಂತಹ ಪರ್ಸ್ಗಳನ್ನು ನಾವಿಲ್ಲಿ ನೋಡಬಹುದು. ನೋಡಿ, ಫಸ್ಟ್ ಕ್ಲಾಸ್ ಹ್ಯಾಂಡ್ ಮೇಡ್ ಮಿರರ್, ಸ್ಮಾಲ್ ಸ್ಮಾಲ್ ಆರ್ಟಿಸ್ಟ್, ಹತ್ತು ವರ್ಷದಿಂದ 25 ಇಯರ್ಸ್ ಇಂದ ಹುಡುಗಿ ಜೆಂಟ್ಸ್ ಮಾಡ್ತಾರೆ ಇದು. ದಿಸ್ ಇಸ್ ಇದು ವಿಂಟರ್ಗೆ ರಜೈ, ಕಂಪ್ಲೀಟ್ಲಿ ಹ್ಯಾಂಡ್ ಮೇಡ್ ರಜೈ, ಹ್ಯಾಂಡ್ ಬ್ಲಾಂಕೆಟ್. ನಾವು ಇವಾಗ ಭಾಳ ಕೋಲ್ಡ್ ಇದೆ ರಾಜಸ್ಥಾನ್, ಚಳಿಗಾಲದ ಸಲುವಾಗಿ ರಾಜಸ್ಥಾನದ ಫೇಮಸ್ ಬ್ಲ್ಯಾಂಕೆಟ್ಗಳು. ಓಕೆ ಓಕೆ, ನೋಡಿ ವೀಕ್ಷಕರೇ ಎಷ್ಟು ಸುಂದರವಾಗಿದೆ ಈ ಒಂದು ಕುಷನ್ ಕವರ್ಗಳು. ಎಲ್ಲ ರೀತಿಯಾದಂತಹ ಕಲೆಕ್ಷನ್ಗಳನ್ನು ನೀವು ಇಲ್ಲಿ ನೋಡಬಹುದು. ಬೆಡ್ಶೀಟ್ಗಳು, ಹ್ಯಾಂಡ್ ಬ್ಲಾಕ್ ಬೆಡ್ಶೀಟ್ಗಳು ಕೂಡ ನಿಮಗೆ ಲಭ್ಯ ಇದೆ. ಓಕೆ, ಎರಡು ಪಿಲ್ಲೋ ಕವರ್ ಹಾಗೆ ಒಂದು ಬೆಡ್ಶೀಟ್. ವೆರಿ ನೈಸ್, ವೆರಿ ನೈಸ್, ತುಂಬಾ ಸುಂದರವಾಗಿದೆ ಸರ್. ಕೈಯಲ್ಲೇ ಪೇಂಟ್ ಮಾಡ್ತಾರೆ. ಓಕೆ, ಇದರ ವಿಶೇಷತೆ ಏನು ಅಂದರೆ ಇದನ್ನು ಕೈಯಲ್ಲೇ ಚಿತ್ರಗಳನ್ನು ಬಿಡಿಸಿ ಮಾರಾಟ ಮಾಡುವಂಥದ್ದು. ಇದು ರಾಜಸ್ಥಾನದಲ್ಲಿ ತುಂಬಾ ಫೇಮಸ್ ಆಗಿರುವಂಥ ಒಂದು ಕಲೆ. ವೀಕ್ಷಕರೇ, ರಾಜಸ್ಥಾನ್ ಎಂಪೋರಿಯಂ ಹ್ಯಾಂಡಿಕ್ರಾಫ್ಟ್ಸ್ಗಳಲ್ಲಿರುವಂತಹ ಒಂದು ಸುಂದರವಾದಂತಹ ವಸ್ತುಗಳನ್ನು. ನಿಮಗೊಂದು ವಿಷಯ ಗೊತ್ತಾ, ಈ ಅಂಗಡಿಗೆ ಕಮಲ್ ಹಾಸನ್ ಅವರ ಪುಷ್ಪಕ ವಿಮಾನ ಶೂಟಿಂಗ್ ಕೂಡ ಮಾಡಿದ್ರಂತೆ. ಇದಿಷ್ಟು ಈ ಹೊತ್ತಿನ ಅಪ್ಡೇಟ್ಸ್. ಮತ್ತೆ ಇನ್ನೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ನೋಡ್ತಾರಿ ಜೀ ಕನ್ನಡ ನ್ಯೂಸ್ ಡಿಜಿಟಲ್. ಕ್ಯಾಮ್ರಾಮನ್ ಪ್ರದೀಪ್ ಜೊತೆ ಅನುಷಾ ಹೆಗ್ಡೆ. ಸತ್ಯವೇ ಸುದ್ದಿಯ ಜೀವಾಳ.